ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ನಟ ದರ್ಶನ್ಗೆ ಮನೆ ಊಟದ ವಿಚಾರಕ್ಕೆ ಬಿಗ್ ಶಾಕ್ ಎದುರಾಗಿದೆ. ಜೈಲ್ ಅಧಿಕಾರಿಗಳು ದರ್ಶನ್ಗೆ ಮನೆ ಊಟ ಅವಶ್ಯಕತೆ ಇಲ್ಲ ಅಂತ ವರದಿ ಕೊಟ್ಟಿದ್ರು. ಕೋರ್ಟ್ ವಿಚಾರಣೆಯನ್ನ ಮತ್ತೆ ಮುಂದೂಡಿದೆ. ಇದರ ಜೊತೆಗೆ ಪ್ರಕರಣ ಸಂಬಂಧ ಇನ್ನಷ್ಟು ಬೆಳವಣಿಗೆ ಆಗಿದ್ದು ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ದರ್ಶನ್ಗೆ ಮನೆಯೂಟ ಮಿಸ್, ಜೈಲೂಟ ಫಿಕ್ಸ್. ಸೆಪ್ಟೆಂಬರ್ 5ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ. ಜೈಲು ದಾಸನಿಗೆ ಇನ್ನೆರಡು ವಾರ ಜೈಲೂಟವೇ ಗತಿ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರೋ ನಟ ದರ್ಶನ್ ಮನೆ ಊಟಕ್ಕೆ ಬಯಸಿ ತಿಂಗಳೇ ಕಳೆದು ಹೋಯಿತು. ಆದರೆ ದರ್ಶನ್ ಆಸೆ ಸದ್ಯಕ್ಕಂತೂ ಈಡೇರಿಲ್ಲ. ಊಟದ ವಿಚಾರಕ್ಕೆ ಹೈಕೋರ್ಟ್ ಮೆಟ್ಟಿಲು ಕೂಡ ಹತ್ತಿರೋ ದರ್ಶನ್ಗೆ ಜೈಲ್ ಅಧಿಕಾರಿಗಳ ವರದಿ ಶಾಕ್ ನೀಡಿದೆ. ಹೌದು, ದರ್ಶನ್ ಅರ್ಜಿ ಸಂಬಂಧ ಕಳೆದ ಬಾರಿ ವಿಚಾರಣೆ ನಡೆಸಿದ್ದ ಹೈಕೋರ್ಟ್ ಏಕ ಸದಸ್ಯ ಪೀಠ ಮನೆ ಊಟ ನೀಡಬೇಕೇ ಬೇಡವೇ ಎಂದು ವರದಿ ನೀಡುವಂತೆ ಜೈಲಿನ ಅಧಿಕಾರಿಗಳಿಗೆ ಸೂಚಿಸಿತ್ತು. ಅದರಂತೆ ಜೈಲಿನ ಅಧಿಕಾರಿಗಳು ವರದಿ ಕೂಡ ಸಲ್ಲಿಸಿದರು. ಆದರೆ ಇದು ದರ್ಶನ್ ಸಲ್ಲಿಸಿದ್ದ ಅರ್ಜಿಗೆ ವಿರುದ್ಧವಾಗಿದೆ. ಹೀಗೆ ಹೈಕೋರ್ಟ್ ಸೂಚನೆಯಂತೆ ಜೈಲು ಅಧಿಕಾರಿಗಳು ಕೊಲೆ ಆರೋಪಿಗೆ ಮನೆ ಊಟ ನೀಡಲು ಸಾಧ್ಯವಿಲ್ಲ ಎಂದು ರಿಪೋರ್ಟ್ ಕೊಟ್ಟಿದ್ರು. ಈ ಸಂಬಂಧ ಇಂದು ವಿಚಾರಣೆ ಆರಂಭಿಸಲಾಗಿತ್ತು. ದರ್ಶನ್ ಪರ ವಕೀಲರು ವೈದ್ಯಾಧಿಕಾರಿ ವರದಿ ನೋಡಿ ವಾದ ಮಂಡನೆಗೆ ಸಮಯಾವಕಾಶ ಬೇಕು ಅಂತ ಮನವಿ ಮಾಡಿದ್ರು. ಹೀಗಾಗಿ ನ್ಯಾಯಾಲಯ ವಿಚಾರಣೆಯನ್ನ ಸೆಪ್ಟೆಂಬರ್ 5ಕ್ಕೆ ಮುಂದೂಡಿದೆ. ಜೈಲಿನಲ್ಲಿ ಆರೋಪಿಗಳ ಐಡೆಂಟಿಟಿ ಪರೇಡ್ ಮುಕ್ತಾಯ. 3 ದಿನದಲ್ಲಿ ಖಾಕಿ ಕೈ ಸೇರಲಿದೆ ಟೆಕ್ನಿಕಲ್ ಎವಿಡೆನ್ಸ್. ಜಾಮೀನು ಕೋರಿ ಕೋರ್ಟ್ ಮೊರೆ ಹೋದ ಪವಿತ್ರ ಗೌಡ. ಇನ್ನು ಹತ್ಯೆ ಪ್ರಕರಣ ಸಂಬಂಧ ಕೇಸ್ನ ಬಹುಮುಖ್ಯ ಭಾಗವಾದ ಐಡೆಂಟಿಟಿ ಪರೇಡ್ ಕೂಡ ಕಂಪ್ಲೀಟ್ ಆಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 13 ಆರೋಪಿಗಳ ಪತ್ತೆ ಹಚ್ಚುವಿಕೆ ಕಾರ್ಯ. ತುಮಕೂರಿನಲ್ಲಿ 4 ಆರೋಪಿಗಳ ಐಡೆಂಟಿಟಿ ಪರೇಡ್ ಮುಗಿದಿದ್ದು ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲರ ಗುರುತನ್ನ ಸಾಕ್ಷಿಗಳು ಪತ್ತೆ ಹಚ್ಚಿದ್ದಾರೆ. ಇದೆಲ್ಲವನ್ನ ಪೊಲೀಸರು ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ರು. ಮತ್ತೊಂದು ಕಡೆ ಪ್ರಕರಣದ ಟೆಕ್ನಿಕಲ್ ಎವಿಡೆನ್ಸ್ಗಳ 70%ರಷ್ಟು FSL ರಿಪೋರ್ಟ್ ಕೂಡ ಬಂದಿದ್ದು, ಉಳಿದ 30% ಎಲೆಕ್ಟ್ರಾನಿಕ್ ವಸ್ತುಗಳ FSL ರಿಪೋರ್ಟ್ 3 ದಿನದಲ್ಲಿ ಖಾಕಿ ಕೈ ಸೇರಲಿದೆ. ಇನ್ನು ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ ಜಾಮೀನು ಕೋರಿ ಸೆಷನ್ಸ್ ಕೋರ್ಟ್ ಮೊರೆ ಹೋಗಿದ್ದು 22ಕ್ಕೆ ವಿಚಾರಣೆ ನಡೆಯಲಿದೆ. ಒಟ್ಟಾರೆಯಾಗಿ ನಟ ದರ್ಶನ್ಗೆ ಜೈಲೂಟವೇ ಗತಿಯಾಗಿದ್ದು, ಚಾರ್ಜ್ ಶೀಟ್ ಸಲ್ಲಿಕೆಯಾದ ಮೇಲೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ವಿಶ್ವನಾಥ್ ಹರಿಹರ, ಜೀ ಕನ್ನಡ ನ್ಯೂಸ್, ಬೆಂಗಳೂರು. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.